ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾ ಇಲ್ಲಿ ಕೂತ್ಕೊಂಡು ಒಂದು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾ ಎಲ್ಲೋ ಕೂತ್ಕೊಂಡು ವಿಶ್ ಮಾಡಬೇಕಾಗಿರೋರು ಅಥವಾ ನಮ್ಗೆ ಇಲ್ಲೊಂದು ಅದೃಷ್ಟಕ್ಕೆ ಬಂದುಬಿಟ್ಟು ನಾವು ಇಲ್ಲಿ ವಿಶ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಿಮಗೆ ತಲುಪ್ತಾ ಇದೆ ಅಂದರೆ ಇದು ನಮಗೆ ಅನ್ಅಕಾಡೆಮಿ ಕೊಟ್ಟಿರೋಂಥ ಒಂದು ದೊಡ್ಡ ಗಿಫ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ನನ್ನ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಒನ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಸೊ ಒಂದು ನಮ್ಮ ಅಚೀವ್ಮೆಂಟ್ಸ್ಗೆ ಒಂದು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ ಡಿಪೆಂಡೆಂಟ್ ಆಗುತ್ತೆ. ಸೊ ಆ್ಯಂಡ್ ಹೆಂಗೆ ಡಿಪೆಂಡೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಬರೀ ಎಜುಕೇಷನ್ ಅಂತ ಹೇಳಿದ್ರೆ ಬುಕ್ಸಿಗೆ ಮಾತ್ರ ಅಡಿಕ್ಟ್ ಅಲ್ಲ ನನ್ನ ಪ್ರಕಾರ. ಸೊ ಬುದ್ಧಿ ತಿದ್ದಿ ಬುದ್ಧಿ ಹೇಳೋ ಅಂಥವ್ರು ಅಥವಾ ಒಳ್ಳೊಂದು ಸಂಸ್ಕೃತಿ ಕಲಿಸ್ಕೊಡೋ ಪ್ರತಿಯೊಬ್ಬರು ಕೂಡ ಒಬ್ಬ ಗುರುನೇ ಆಗಿರ್ತಾರೆ. ಸೊ ಅಂಥದ್ರಲ್ಲಿ ನಾನು ಫಸ್ಟ್ ನನ್ನ ತಾಯಿಗೆ ಮತ್ತು ನಮ್ಮಪ್ಪಂಗೆ ಜಾಸ್ತಿ ವಿಶ್ವಾಸನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ಕೊಟ್ಟವ್ರು ನನ್ನ ತಂದೆ. ಅವ್ರು ಹೇಳ್ಕೊಡದೇ ಇದ್ರು ಅವ್ರ ಬಿಹೇವಿಯರ್ಸ್ ನನ್ನನ್ನು ಈ ರೀತಿ ನಡ್ಕೊಳ್ಳೋ ಥರ ಮಾಡ್ತಿದೆ. ಸೊ ಆ್ಯಂಡ್ ನನ್ನ ತಾಯಿಯಿಂದ ನಾನು ಬೇಕಾದಷ್ಟು ತಾಳ್ಮೆ ಕಲ್ತಿದ್ದೀನಿ. ಅವ್ರ ಹತ್ರ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಾನು 1% ಕಲ್ತಿದ್ದೀನಿ ಅಂತ ನನಗೆ ಅನಿಸುತ್ತೆ. ಸೊ ಒಂದು ವಿದ್ಯೆನೇ ಆಗಬೇಕು, ಬುದ್ಧಿನೇ ಆಗಬೇಕು, ಅಥವಾ ಬುಕ್ಸಲ್ಲಿರೋದನ್ನೇ ನಾನು ತಲೆಗೆ ತೊಗೋಬೇಕು, ಇಲ್ಲ ನಾನು ಓದು ಬರೆದೇ ರ್ಯಾಂಕ್ ಬರಬೇಕು. ಸೊ ಇದನ್ನು ಹೇಳೋದು ಮಾತ್ರ ಒಬ್ಬ ಗುರುವಿನ ಕರ್ತವ್ಯ ಅಲ್ಲ. ಸೊ ಜೀವನದಲ್ಲಿ ಸರಿದಾರಿ ಹೇಗೆ ನಡಿಬೇಕು, ಹೇಗೆ ಡಿಸಿಷನ್ಸನ್ನು ತೊಗೋಬೇಕು, ಸಮಯ ಪ್ರಜ್ಞೆ ಹೇಗಿರಬೇಕು, ಹೇಗೆ ಲೈಫನ್ನು ಲೀಡ್ ಮಾಡಬೇಕು, ಕಷ್ಟಗಳು ಬಂದಾಗ ಹೇಗೆ ಎದ್ದು ನಿಲ್ಲಬೇಕು ಅಂತ ಹೇಳ್ಕೊಡೋ ಪ್ರತಿಯೊಬ್ಬನು ಕೂಡ ಒಬ್ಬ ಗುರುನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿರೋಂಥ ನಿಮಗೆ ನನ್ನೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹ್ಯಾಪಿ ಟೀಚರ್ಸ್ ಡೇ. ಅನ್ ಅಕಾಡೆಮಿ, ಲೆಟ್ಸ್ ಕ್ರ್ಯಾಕ್ ಇಟ್.